ಬೆಂಗಳೂರಿನ ಹೆಣ್ಣೂರು ಬಳಿ ಇರತಕ್ಕಂತ ಬಾಬುಸಾಬ್ ಪಳ್ಳಿ ಅನ್ನೋ ಏರಿಯಾದಲ್ಲಿ ನಿರ್ಮಾಣ ಹಂತದ ಕಟ್ಟಡವೊಂದು ನಿನ್ನೆ ಕುಸಿದು ಬಿತ್ತು. ನಾಲ್ಕು ಫ್ಲೋರ್ ಗೆ ಪರ್ಮಿಷನ್ ತಗೊಂಡು 6 ಫ್ಲೋರ್ ಕಟ್ಟಿದ್ರು, ಬಟ್ ಅಲ್ಲಿಗ ಕಾರ್ಮಿಕರು ಸಿಕ್ಕಾಕೊಂಡು 4 ಜನ ಮೃತಪಟ್ಟಿದ್ದಾರೆ. ಮಧ್ಯರಾತ್ರಿ ಕಾರ್ಯಾಚರಣೆಯಲ್ಲಿ 3 ಶವಗಳನ್ನು ಹೊರತೆಗೆದಿದ್ದಾರೆ. ಅವಶೇಷಗಳಡಿ ಕಾರ್ಮಿಕನೊಬ್ಬನ ಕೂಗಾಟ ಕೇಳಬರ್ತಾ ಇದೆ. ಅವಶೇಷಗಳಡಿ ಸಿಲುಕಿರುವ ಕಾರ್ಮಿಕನ ಕಾಲು ಕಾಣಿಸ್ತಾ ಇದೆ, ಪತ್ತೆಯಾಗಿದೆ. ಹಾಗಾಗಿ ಜೀವಂತವಾಗಿ ಕಾರ್ಮಿಕನನ್ನ ಹೊರತರೋದಕ್ಕೆ ಎನ್ಡಿಆರ್ಎಫ್ ಶತ ಪ್ರಯತ್ನ ಪಡ್ತಾ ಇದ್ದಾರೆ. ಹಿಟಾಚಿ ಮೂಲಕ ಅವಶೇಷಗಳ ತೆರವು ಕಾರ್ಯಾಚರಣೆ ಕೂಡ ನಡೆಯತಾ ಇದೆ. ಬಾಬುಸಾಬ್ ಕಟ್ಟಡ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 4 ಕ್ಕೆ ಏರಿಕೆಯಾಗಿದೆ. 3 ಶವಗಳನ್ನು ಹೊರತೆಗೆದಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಆ ಫಸ್ಟ್ ಫ್ಲೋರ್ ನಲ್ಲಿ ಏನೋ ಸಿಕ್ಕಾಕೊಂಡಿದ್ದಾನೆ ಅಂತ ಮಾಹಿತಿ. ಆತನ ಕೂಗಾಟ ಕೇಳಿಸ್ತಾ ಇದೆಯಂತೆ, ಕಾಲ್ ಕೂಡ ಕಾಣಿಸ್ತಾ ಇದೆಯಂತೆ. ಬಟ್ ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ ಇನ್ನೂ ಆಗ್ತಾ ಇಲ್ಲ. ಎನ್ಡಿಆರ್ಎಫ್ ಟೀಮ್ಗೆ ಎಲ್ಲ ಕಡೆ ಕಬ್ಬಿಣ ಸಿಮೆಂಟ್ ಎಲ್ಲ ತೆಗಿಬೇಕಲ್ಲ, ಅದೆಲ್ಲ ತೆಗೆದು ರೀಚ್ ಆಗಬೇಕು. ಹಾಗಾಗಿ ಸದ್ಯಕ್ಕೆ ಈಗ ಹಗಲು ರಾತ್ರಿ ಅಂದೇನೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಪಾಪ ಎನ್ಡಿಆರ್ಎಫ್ ಟೀಮ್ ಅವರು. ನಿನ್ನೆ ರಾತ್ರಿನೇ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದರು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದರು, ಅದೆಲ್ಲ ಒಂದು ಕಡೆ. ಬಟ್ ಈಗ ಆತನನ್ನು ಕಾಪಾಡಬೇಕು, ಗೊತ್ತಿಲ್ಲ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ. ಈಗ ನೋಡ್ತಾ ಇದ್ದೀರಾ ಲೈವ್ ಫುಟೇಜ್, ಆ ಕಾರ್ಮಿಕನನ್ನು ಹೊರಗೆ ತೆಗೆದಿದ್ದಾರೆ ದೃಶ್ಯದಲ್ಲಿ. ತಾವೀಗ ಗಮನಿಸ್ತಾ ಇದ್ದೀರಾ ಕಟ್ಟಡದ ಅವಶೇಷಗಳಡಿ ಸಿಲುಕಿದ್ದ ವ್ಯಕ್ತಿಯನ್ನು ಹೊರಗೆ ತೆಗೆದಿದ್ದಾರೆ. ಆತ ಜೀವಂತವಾಗಿಯೇ ಇದ್ದಾನೆ, ಬಟ್ ಮೈ ಕೈಯೆಲ್ಲ ತುಂಬ ಗಾಯ ಆಗಿದೆ. ಅಲ್ಲೇ ಆಂಬ್ಯುಲೆನ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆಂಬ್ಯುಲೆನ್ಸ್ ಒಳಗಡೆಗೆ ಆತನನ್ನು ತಗೊಂಡು ಹೋಗ್ತಾ ಇರೋ ದೃಶ್ಯ ಲೈವ್ ಫುಟೇಜ್ ಇದು, ನೀವು ನೋಡ್ತಾ ಇರತಕ್ಕಂಥದ್ದು. ಕೊನೆಗೂ ಆ ಮೊದಲ ಮಹಡಿಯಲ್ಲಿ ಸಿಲುಕಿದ್ದ ಕಾರ್ಮಿಕನನ್ನು ಹೊರತೆಗೆಯುವಲ್ಲಿ ಎನ್ ಡಿ ಆರ್ ಎಫ್ ಟೀಮ್ ಯಶಸ್ವಿಯಾಗಿದ್ದಾರೆ. ಆ ಲೈವ್ ಫುಟೇಜನ್ನು ತಾವು ಗಮನಿಸ್ತಾ ಇದ್ದೀರಾ, ಸ್ವಲ್ಪ ಗಾಯಗೀಯ ಎಲ್ಲ ಆಗಿದೆ, ಮತ್ತು ಗಾಬರಿ ಬಿದ್ದಿರ್ತಾರೆ. ಇಮಿಡಿಯೇಟಾಗಿ ಅವರಿಗೆ ಫಸ್ಟ್ ಏಡ್ ಆಗಬೇಕಾಗತ್ತೆ, ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಆ್ಯಂಬುಲೆನ್ಸ್ನಲ್ಲಿ ಕೂರಿಸ್ಕೊಂಡು ಆತನನ್ನು ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ನಿನ್ನೆ ರಾತ್ರಿಯಿಂದ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ ಪಾಪ ಎನ್ ಡಿ ಆರ್ ಎಫ್ ಟೀಮ್ ಅವರು. ಓರ್ವ ಕಾರ್ಮಿಕನನ್ನು ರಕ್ಷಣೆ ಮಾಡಿರ್ತಕ್ಕಂಥ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಆ ವ್ಯಕ್ತಿಯನ್ನು ಈಗ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಮಿಡಿಯೇಟಾಗಿ ಉಳಿಸ್ಕೋತಾರೆ, ಏನು ತೊಂದರೆ ಇಲ್ಲ. ಈಗಾಕೆ ಇಷ್ಟು ಸಿಕ್ಕಿಬಿಟ್ರೆ ಸಾಕು, ಆತ ಜೀವಂತವಾಗಿ ಆತನನ್ನು ಹೊರಗೆ ತೆಗಿಬೇಕು ಅಂತ ಹರಸಾಹಸವನ್ನು ಪಟ್ಟಿದ್ರು. ನಿನ್ನೆ ರಾತ್ರಿ ನಡೆದಂತಹ ಕಟ್ಟಡ ದುರಂತ 6 ಫ್ಲೋರ್ ಬಿಲ್ಡಿಂಗು ಏಕಾಏಕಿ ಕುಸಿತೋಯ್ತು. ಆ ಕುಸಿದು ಬೀಳೋದು ನೋಡಿದ್ರೇ ಮೈ ಜುಮ್ಮನ್ನುತ್ತೆ. ಆ ಒಳಗಡೆ ಸುಮಾರು ಜನ ಸಿಕ್ಕಾಕೊಂಡಿದ್ರು, ಕೆಲವರನ್ನೆಲ್ಲ ರಕ್ಷಣೆ ಮಾಡಿದ್ರು, ಆದರೆ 4 ಜನ ಮೃತಪಟ್ಟರು. ಈಗ ಇನ್ನೊಬ್ಬ ಆತ ಏನು ಕೂಕ್ಕೋತಾ ಇದ್ದಲ್ಲ, ಆ ಕೂಕ್ಕೋತಾ ಇದ್ದಂತಹ ವ್ಯಕ್ತಿಯನ್ನು ಹೊರಗೆ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ರಕ್ಷಣಾ ಸಿಬ್ಬಂದಿ. ಪೊಲೀಸರು, ಎನ್ ಡಿ ಆರ್ ಎಫ್ ಟೀಮ್, ಅಗ್ನಿಶಾಮಕದವರು, ಎಸ್ ಡಿ ಆರ್ ಎಫ್ನವರು ಎಲ್ಲರೂ ಕೂಡ ಸೇರಿಕೊಂಡಿದ್ದರು. ಆಮೇಲೆ ಕ್ಲೀನ್ ಇನ್ಸ್ಟ್ರಕ್ಷನ್ ಇತ್ತು, ನೀವು ಯಾವ ಕಾರಣಕ್ಕೂ ಕಾರ್ಯಾಚರಣೆ ಸ್ಥಗಿತಗೊಳಿಸುವಂತಿಲ್ಲ ಅಂತ. ಮಳೆ ಸ್ವಲ್ಪ ಬಿಡ್ತಿ ಕೊಟ್ಟಿತ್ತು, ಹಾಗಾಗಿ ಕಾರ್ಯಾಚರಣೆ ಸುಲಭ ಆಯಿತು. ಮಳೆ ಬೀಳ್ತಾ ಇದ್ದಿದ್ರೆ ಈ ಕಾರ್ಯಾಚರಣೆಯನ್ನು ಇಷ್ಟು ಸುಲಭಕ್ಕೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಗ್ಯಾಸ್ ಕಟ್ಟರನ್ನು ತಂದು ಕಬ್ಬಿಣ ಎಲ್ಲನೂ ಕಟ್ ಮಾಡಿ ಕೊನೆಗೂ ಆ ವ್ಯಕ್ತಿಯನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನ ಜೀವ ಉಳಿದಿದೆ, 4 ಜನ ಮೃತಪಟ್ಟಿದ್ದಾರೆ ಪಾಪ. ಬಟ್ ಉಳಿದಿರತಕ್ಕಂಥ ಎಲ್ಲರೂ ಕೂಡ ರಕ್ಷಣೆ ಮಾಡಿದ್ದಾರೆ ಗಾಯಾಳುಗಳನ್ನು. ಇವರೆಲ್ಲರಿಗೂ ಹಾಸ್ಪಿಟ್ಲ್ಗೆ ಫ್ರೀ ಟ್ರೀಟ್ಮೆಂಟ್ ಅಂತ ಈಗಾಗಲೇ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ, ನಮ್ಮ ಸರ್ಕಾರದ ಕಡೆಯಿಂದಲೇ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ. ಅವೆಲ್ಲವೂ ಕೂಡ ಏನು ದೊಡ್ಡ ಸಮಸ್ಯೆನೇ ಅಲ್ಲ. ಈಗ ಆತನನ್ನು ಜೀವಂತ ಉಳಿಸಬೇಕಾಗಿತ್ತು, ಉಳಿಸಿದ್ದಾರೆ. ಈಗ ಲೈವ್ ವಿಜುವಲ್ಸನ್ನು ತಾವು ಗಮನಿಸ್ತಾ ಇದ್ದೀರಾ, ಲೈವ್ ಫುಟೇಜ್, ಓರ್ವ ಕಾರ್ಮಿಕನನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯ. ಬೆಂಗಳೂರಿನ ಹೆಣ್ಣೂರು ಬಳಿ ಇರತಕ್ಕಂಥ ಬಾಬು ಸಾಬ್ ಪಾಳ್ಯ ಅಂತ ಒಂದು ಏರಿಯಾ, ಅಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತವಾಯಿತು. ಭಾರಿ ಮಳೆಗೇನೆ ಅಂತಲೇ ಹೇಳ್ತಾರೆ, ಬಟ್ ಅದು ಕಾರಣ ಇಲ್ಲ, ಆಮೇಲೆ ನೋಡೋಣ. ಬಟ್ ಆ ಕಟ್ಟಡದ ಕೆಳಗಡೆ ಸಿಕ್ಕಾಕೊಂಡಿದ್ದ ಕಾರ್ಮಿಕರು ಒಟ್ಟೊಂದು 20-22 ಜನ ಏನೋ ಕೆಲಸ ಮಾಡ್ತಾ ಇದ್ರಂತೆ. ಬಿಲ್ಡಿಂಗೇ ಕುಸಿದು ಹೋಗ್ಬಿಟ್ಟಿದೆ. ಅದೃಷ್ಟ, ಇವರೆಲ್ಲರೂ ಕೂಡ ಬದುಕುಳಿದಿರೋದೇ ಅದೃಷ್ಟ. ಹಾಗೆ ನೋಡೋಕೆ ಹೋದರೆ ಆ ಬಿಲ್ಡಿಂಗ್ ಕುಸಿದಿರೋದನ್ನು ನೋಡಿಬಿಟ್ರೆ ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆದರೂ ಅದೃಷ್ಟ, ಇವರ ಪರವಾಗಿತ್ತು, ಜೀವಂತವಾಗಿ ಹೊರಗೆ ಬಂದಿದ್ದಾರೆ. ಇಮ್ಮಿಡಿಯೇಟಾಗಿ ಇವ್ರನ್ನ ಆ್ಯಂಬುಲೆನ್ಸ್ನಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಆ್ಯಂಬುಲೆನ್ಸ್ಗೆ ಕರ್ಕೊಂಡೋಗಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವ್ರಿಗೇನು ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು, ಅವ್ರಿಗೆ ಆಕ್ಸಿಜನ್ ಸಪ್ಲೈ ಸಿಕ್ಕಿರುತ್ತೋ ಇಲ್ವೋ, ಊಟ ತಿಂಡಿ ಮಾಡಿರಲ್ಲ. ಓಕೆ, ಈಗ ಬರ್ತಾ ಇರೋ ಇನ್ನೊಂದು ಮಾಹಿತಿಯ ಪ್ರಕಾರ ಕಟ್ಟಡದ ಒಳಗಡೆ ಇನ್ನೂ ಒಬ್ಬ ಬದುಕಿದಾರಂತೆ, ಅವನನ್ನು ಕೂಡ ಹೊರಗೆ ತೆಗಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಬ್ಬನನ್ನು ರಕ್ಷಣೆ ಮಾಡಿದ್ರು, ಇನ್ನೂ ಒಬ್ಬ ಇದ್ದಾರೆ ಅಂತ ಒಂದು ಅಂದಾಜು ಪ್ರಕಾರ, ಆವಾಗಲೇ ಹೇಳಿದ ಪ್ರಕಾರ 4-5 ಜನ ಇದ್ದರು ಅಂತ ಹೇಳ್ತಾ ಇದ್ರು ನಿನ್ನೆ ರಾತ್ರಿ. ಬಟ್ 4-5 ಜನರಲ್ಲಿ ಈಗ ಎಷ್ಟು ಜನ ಇದ್ದಾರೆ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಒಬ್ಬನನ್ನು ಹೊರಗೆ ತೆಗೆದಿದ್ದಾರೆ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಆ ಕಟ್ಟಡದ ಒಳಗಿಂದ ಇನ್ನೊಬ್ಬನ ವಾಯ್ಸ್ ಕೇಳಿಸ್ತಾ ಇದೆಯಂತೆ. ಆತನನ್ನು ಕೂಡ ಈಗ ರಕ್ಷಣೆ ಮಾಡಬೇಕಾದಂತಹ ಸಂದರ್ಭ. ಒಂದು ದೊಡ್ಡ ದುರ್ಘಟನೆ ಇವೆಲ್ಲವೂ ಕೂಡ. ಒಂದು ಕಡೆ ಜನ ಮಳೆಯಿಂದ ಪರಿತಪಿಸ್ತಾ ಇದ್ದರೆ, ಮತ್ತೊಂದು ಕಡೆ ಇದು ಬೇರೆ. ಬಟ್ ಏನು ಮಾಡೋಕ್ಕಾಗಲ್ಲ, ವೆರಿ ಅನ್ಫಾರ್ಚುನೇಟ್.
ಬದುಕುಳಿದಿರುವವರನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಎನ್ಡಿಆರ್ಎಫ್ ನ ಟೀಮ್ ಆಲ್ಮೋಸ್ಟ್ ನನ್ನ ಪ್ರಕಾರ ಇನ್ನೊಬ್ಬ ಯಾರಿದ್ದಾರೆ ಆತನನ್ನು ಕೂಡ ಸೇಫ್ ಆಗಿ ತರ್ತಾರೆ ಹೊರಗಡೆಗೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಕೊಂಡ ಪ್ರಕಾಶ್ ರೈಟ್ ನೌ ಏನು ನಡೆಯತಾ ಇದೆ ಇವಾಗಲ್ಲಿ ಸದ್ಯ ಓರ್ವ ಕಾರ್ಮಿಕ ಜೀವಂತವಾಗಿದ್ದಾನೆ ಆತನನ್ನ ಇದೀಗ ರಕ್ಷಣಾ ತಂಡಗಳು ಹೊರಗಡೆ ತೆಗೆಯುವಂತ ಪ್ರಯತ್ನದಲ್ಲಿ ಸಕ್ಸಸ್ ಅನ್ನು ಕಂಡಿದ್ದಾರೆ ಈಗ ಓರ್ವ ಕಾರ್ಮಿಕ ಜೀವಂತವಾಗಿದ್ದಾನೆ ಆತ ಮಾತನಾಡ್ತಾ ಇದ್ದ ಇವ ಬೆಳಗ್ಗೆ ಜಾವ 5 ಗಂಟೆ ಸುಮಾರಿಗೆ ಆತನ ಚಪ್ಪಲಿ ಪತ್ತೆ ಆಗಿತ್ತು ಅದಾದ ಕೂಡಲೇ ರಕ್ಷಣಾ ಕಾರ್ಯಾಚರಣೆಯನ್ನ ಅದಕ್ಕೆ ನಿಲ್ಲಿಸಲಾಗಿತ್ತು ಆನಂತರ ರಕ್ಷಣಾ ತಂಡಗಳು ಆತನ ಜೊತೆ ಮಾತನಾಡುವಂತ ಪ್ರಯತ್ನವನ್ನ ಮಾಡಿದ್ರು ಆ ಬಳಿಕ ಜೀವಂತವಾಗಿದ್ದಾನೆ ಅನ್ನುವಂಥದ್ದು ಗೊತ್ತಾಯ್ತು ಆದ ಕೂಡಲೇ ಆತನನ್ನ ಹೊರಗಡೆ ತೆಗೆಯುವಂತಹ ಕೆಲಸಗಳು ಕೂಡ ಆದವು ಸೊ ಈಗ ಓರ್ವ ಕಾರ್ಮಿಕ ಜೀವಂತವಾಗಿದ್ದಾನೆ ಸೊ ಆತನನ್ನ ಹೊರಗಡೆ ಕರೆ ತರುವಲ್ಲಿ ರಕ್ಷಣಾ ತಂಡಗಳು ಕೂಡ ಸಕ್ಸಸ್ ಅನ್ನ ಕೂಡ ಆಗಿದಾವೆ ಈಗ ಇನ್ನೋರ್ವ ಕಾರ್ಮಿಕ ಕೂಡ ಒಳಗಡೆ ಇದ್ದಾನೆ ಆತನ ಕೂಡ ಹೊರಗಡೆ ಕರೆ ತರುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ ಆತ ಜೀವ ಓಕೆ ನನಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಅವರನ್ನ ಸಂಪರ್ಕಿಸ್ತೀನಿ ಬಟ್ ಆ ಕಾರ್ಯಾಚರಣೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ನಾನು ಕೇಳಬೇಕಾಗಿತ್ತು ನನ್ನ ಕೊಲೀಗ್ನ ಯಾವ ತರ ಮಾಡಿದ್ರು ಅಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇರತಕ್ಕಂತ ಎಲ್ಲ ಅವಶೇಷಗಳನ್ನು ತೆಗೆದು ಆತನಿಗೆ ಯಾವುದೇ ತೊಂದರೆ ಆಗದ ರೀತಿನಲ್ಲಿ ಹೆಂಗ್ ಹೊರಗೆ ತೆಗೆದ್ರು ಅಂತಕಂತದ್ದು ನಿಜಕ್ಕೂ ದೊಡ್ಡ ಚಾಲೆಂಜಿಂಗ್ ಅದು ನಿಮಗೆ ಮೇಲ್ಮೇಲೆ ಇರತಕ್ಕಂತದನ್ನ ತೆಗೆದು ಹಾಕಿಬಿಡ್ತಾರೆ ಬಟ್ ತೆಗೆಯೋ ಸಂದರ್ಭದಲ್ಲಿ ಒಳಗೆ ಇರತಕ್ಕಂತ ವ್ಯಕ್ತಿಗೆ ಏನು ಅನಾಹುತ ಆಗಬಾರದು ಇನ್ನಷ್ಟು ಆತನ ಮೇಲೆ ಯಾವುದಾದರೂ ಕಟ್ಟಡ ಗೋಡೆ ಗಿಡ ಮತ್ತೆ ಕುಸಿಬಾರದು ಅಷ್ಟು ಜೋಪಾನವಾಗಿ ತೆಗೆಯಬೇಕಾಗುತ್ತೆ ಈ ಕೆಲಸ ತುಂಬಾ ನಾಜೂಕಾಗಿ ಮಾಡಬೇಕಾದ ಕೆಲಸ ಆತರ ಆತರದಲ್ಲಿ ಏನೋ ಮಾಡಕ್ಕೆ ಹೋಗ್ಬಿಟ್ಟು ಒಳಗಡೆ ಇರೋರಿಗೆ ಇನ್ನೂ ತೊಂದರೆ ಕೊಡಬಾರದು ಆ ನಿಟ್ಟಿನಲ್ಲಿ ಈಗ ಎನ್ಡಿಆರ್ಎಫ್ ಟೀಮ್ ಯಶಸ್ವಿಯಾಗಿದರನ ದೃಶ್ಯದಲ್ಲಿ ಮತ್ತೊಬ್ಬನನ್ನು ಕೂಡ ತೆಗೆದಿದ್ದಾರೆ ಎಸ್ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದು ನಂಬರ್ 2 ಕಾರ್ಮಿಕ ನಂಬರ್ 2 ಅಲ್ಲಿಗೆ ಇಬ್ಬರನ್ನು ಕೂಡ ಹೊರ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇಬ್ಬರನ್ನು ಕೂಡ ಹೊರ ತೆಗೆದಿದ್ದಾರೆ ಗ್ರೇಟ್ ಆಪರೇಷನ್ ನಿಜಕ್ಕೂ ಕೂಡ ಗ್ರೇಟ್ ಆಪರೇಷನ್ ಇದು ಜೀವಕ್ಕೆ ಯಾವುದೇ ಅಪಾಯ ಆಗದ ರೀತಿಯಲ್ಲಿ ಈಗ ಆತನನ್ನ ಹೊರಗೆ ತೆಗೆದಿದ್ದಾರೆ ಇಬ್ಬರನ್ನ ತೆಗೆದಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಇಬ್ಬರು ಬದುಕಿದ್ದಾರೆ ಅಂತಕಂತ ಮಾಹಿತಿ ಬೆಳಗ್ಗೆ 5:00 ವರೆಗೆ ಅವರಿಗೆ ಗೊತ್ತಾಗಿತ್ತು ಆಮೇಲೆ ಕೂಗಾಟ ಕೂಡ ಕೇಳಿಸ್ತಾ ಇತ್ತು ಅವರನ್ನ ಸೇಫ್ ಆಗಿ ಹೊರಗೆ ತೆಗೆಯುವಂತಹ ದೊಡ್ಡ ಚಾಲೆಂಜ್ ಇತ್ತು ಎನ್ಡಿಆರ್ಎಫ್ ಟೀಮ್ ಅವರ ಮೇಲೆ ಅದನ್ನ ಅವರು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಇಬ್ಬರು ಬದುಕಿದ್ದಾರೆ ಇಬ್ಬರನ್ನು ಕೂಡ ತೆಗೆದಿದ್ದಾರೆ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ನಂಬರ್ 1 ನಂಬರ್ 2 ಬಟ್ ಅವರಿಗೆ ಸ್ವಲ್ಪ ಗಾಯಗಳು ಜಾಸ್ತಿ ಆಗಿರೋದ್ರಿಂದ ಅವರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಬೇಕಾಗಿದೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಅವರಿಗೆ ಪಾಪ ಯಾವ ಸಂದರ್ಭದಲ್ಲಿ ಎಷ್ಟು ಏಟ್ ಬಿದ್ದಿದೆಯೋ ಗೋಡೆ ಬಿದ್ದಿದೆಯೋ ಮತ್ತೊಂದು ತಲೆಗೆ ಏಟ್ ಆಗಿದೆಯಾ ಕೈಕಾಲಿಗೆ ಏಟ್ ಆಗಿದೆಯಾ ಏನಾದ್ರು ಫ್ರಾಕ್ಚರ್ ಆಗಿದೆಯಾ ನೋಡ್ಬೇಕು ಇವೆಲ್ಲವನ್ನೂ ಕೂಡ ಬಟ್ ಬದುಕಿದ್ದಾರೆ ಅಷ್ಟು ಸಾಕು ಬದುಕಿದ್ರೆ ಅವ್ರನ್ನ ಹೆಂಗ್ ಬೇಕಾದ್ರೂ ರೆಡಿ ಮಾಡಿಬಿಡ್ತಾರೆ ನೆಕ್ಸ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಹಾಗಾಗಿ ಈಗ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಇಬ್ಬರು ರಕ್ಷಣೆ ಆಗಿದೆ ಬೆಳಗ್ಗೆ ಬೆಳಗ್ಗೆನೇ ಇದೊಂಥರ ಗುಡ್ ನ್ಯೂಸ್ ಆಕ್ಚುಲಿ ಸಾವಿನ ಸಂಖ್ಯೆ ಜಾಸ್ತಿ ಆದಷ್ಟು ಬೇಸರ ಆಗುತ್ತೆ ಬಟ್ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ 4 ಮಂದಿ ಮೃತಪಟ್ಟಿದ್ದಾರೆ ಉಳಿದವರನ್ನ ರಕ್ಷಣೆ ಮಾಡಿದ್ದಾರೆ ನನ್ನ ಸಂಪರ್ಕಕ್ಕೆ ಮತ್ತೆ ಬಂದಿದ್ದಾರೆ ಪ್ರಕಾಶ್ ಪ್ರಕಾಶ್ ಈಗ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಅಂತಕ್ಕಂತ ಮಾಹಿತಿ ಗೊತ್ತಾಗ್ತಾ ಇದೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗಿ ದಯವಿಟ್ಟು ಮೊದಲಿಗೆ ಏನು ಓರ್ವ ಕಾರ್ಮಿಕ ಪತ್ತೆಯಾದ್ರು ಆತನ ಜೀವಂತವಾಗಿ ಇದ್ದಾನೆ ಅನ್ನುವಂಥದ್ದು ಕನ್ಫರ್ಮ್ ಆಯಿತು ಈಗ ಸ್ಥಳೀಯ ಹಾಸ್ಪಿಟಲ್ಗೆ ಶಿಫ್ಟ್ ಅನ್ನ ಮಾಡ್ತಾ ಇದ್ದಾರೆ ಗಂಭೀರ ಗಾಯಗಳಾಗಿದ್ವು ಆತನ ತಲೆಗೆ ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ ಇಮಿಡಿಯೇಟ್ ಆಗಿ ಈಗ ಸ್ಥಳೀಯ ಹಾಸ್ಪಿಟಲ್ಗೆ ಶಿಫ್ಟ್ ಅನ್ನ ಮಾಡಲಾಗಿದೆ ಮತ್ತೋರ್ವ ಕಾರ್ಮಿಕರನ್ನ ಕೂಡ ಇದೀಗ ಹೊರಗಡೆ ತೆಗೆಯಲಾಗಿದೆ ನಿಜಕ್ಕೂ ಕೂಡ ಇದು ಬಹಳ ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಚಾಲೆಂಜ್ ಆಗಿತ್ತು ಅವ್ರಿಗೆ ದೊಡ್ಡ ಸವಾಲ್ ಇದು ಅವರಿಬ್ಬರನ್ನು ಬದುಕಿರೋ ಅಂತೆಯೇ ಹೊರಗೆ ತರಬೇಕಾಗಿತ್ತು ಹಾಗೆಯೇ ಮಾಡಿದ್ದಾರೆ ಇಬ್ಬರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ ಇಬ್ಬರನ್ನು ಹೊರಗೆ ತಂದಿದ್ದಾರೆ ಬಟ್ ಎರಡು ನೋಡ್ತಾ ಇದ್ದೀರಲ್ಲ ವಿಂಡೋದಲ್ಲಿ ಇಬ್ಬರು ಇಬ್ಬರನ್ನ ರಕ್ಷಣೆ ಮಾಡಿ ಹೊರತರ್ತಾ ಇರತಕ್ಕಂಥದ್ದು ಅದರಲ್ಲಿ ಫಸ್ಟ್ ವಿಂಡೋದಲ್ಲಿ ಕಾಣಿಸ್ತಾ ಇರತಕ್ಕಂಥ ವ್ಯಕ್ತಿ ಸ್ವಲ್ಪ ಆತ ಮುಖ ಕಾಣಿಸ್ತಾ ಇಲ್ಲ